ಗುಡ್ ಮಾರ್ನಿಂಗ್ ಚಿಲ್ಡ್ರನ್ ಈಗ ಯಾವ ಹಬ್ಬ ಬರ್ತದೆ ಅಂತಲ್ಲ ಗೊತ್ತದಲ್ಲ ಮಕ್ಕಳೇ ನಿಮಗೆ ಯಾವ ಹಬ್ಬ ಬರ್ತದೆ ಹೇಳ್ರಿ ದೀಪಾವಳಿ ಹಬ್ಬ ಬರ್ತದೆ ದೀಪಾವಳಿ ಹಬ್ಬ ಅಂತಂದ್ರೆ ಏನದ ಎಲ್ಲ ಕಡೆಗೆ ಏನಾಗ್ತದೆ ಬೆಳಕು ಕೊಡುವ ಹಬ್ಬ ಆ ಹಬ್ಬದಾಗ ಏನು ಮಾಡ್ತಾರೆ ದೀಪದೆಲ್ಲ ಡಿಸೈನ್ಗಳು ಮಾಡಿರ್ತಾರೆ ನಾನು ಏನು ಮಾಡ್ತೀನಿ ಗೊತ್ತದೆ ಇವತ್ತು ನಿಮಗೆ ಆಕಾಶ ಬುಟ್ಟಿ ಅಂತಂತ ಹಾಕ್ತಾರೆ ಮನೆ ಎದುರು ಹಾಕ್ತಾರೆ ಗೊತ್ತದಲ್ಲ ಮಕ್ಕಳೇ ಅದು ಯಾವ ರೀತಿ ಮಾಡ್ತಾರೆ ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾದ ಸಾಮಗ್ರಿಗಳು ನಾನು ನಿಮಗೆ ಹೇಳ್ಕೊಡ್ತೀನಿ ಇಲ್ಲಿ ನೋಡಿ ಅದಕ್ಕೆ ವೇಸ್ಟ್ ಕುಂದನ್ ಹೋಗ್ಬೇಕು ಮತ್ತು ವೇಸ್ಟ್ ಲೇಸು ಅದು ಬೇಕು ಮಕ್ಕಳೇ ಮತ್ತು ಲೇಸು ಲೇಸ್ ತಗೋರಿ ಮಕ್ಕಳೇ ಸೆಲೋ ಟೇಪ್ ಟೇಪ್ ತಗೋರಿ ಕಲರ್ ಟೇಪ್ಗಳು ಮತ್ತೇನು ಬೇಕು ಡ್ರಾಯಿಂಗ್ ಶೀಟ್ ಬೇಕು ಮಕ್ಕಳೇ ಮತ್ತು ಸೀಸರ್ ಸ್ಟೆಪಲ್ ಮತ್ತು ಅದ್ರ ಒಳಗಡೆ ಹಾಕ್ಲಕ್ಕ ಲೈಟ್ ಅಂದ ವೈರ್ ಬೇಕಾದ ಆಗಿದೆ ಮಕ್ಕಳೇ ಮತ್ತು ಫೆವಿಕಲ್ ತಿಳಿತಾ ಮಕ್ಕಳೇ ಇದು ಇದು ಯಾವ ರೀತಿ ಮಾಡ್ತಾರೆ ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತೀನಿ ಹಾಂ ನಿಮಗೆ ಹಾಕ್ಬೇಕಾಗ್ಯದಲ್ಲ ನಿಮ್ಮ ಮನೆಯಾಗ ಏನು ಮಾಡ್ಬೇಕು ಗೊತ್ತಂದ್ರೆ ನೀವೇ ಆದ ಕೈ ನಿಂತು ಮಾಡಿ ಆಕಾಶ ಬಿಟ್ಟು ನಿಮ್ಮ ಮನೆ ಎದುರುಗಡೆ ಹಾಕ್ಬೇಕು ಹಾಂ ಅದು ಯಾವ ರೀತಿ ಮಾಡ್ತಾರೆ ಅನ್ನೋದು ನಾನು ಹೇಳ್ಕೊಡ್ತೀನಿ ಮುಂಚೆ ಏನು ಮಾಡಬೇಕು ಒಂದು ಡ್ರಾಯಿಂಗ್ ಶೀಟ್ ತಗೋಬೇಕು ಇಲ್ಲ ನೋಡಿ ಒಂದು ಡ್ರಾಯಿಂಗ್ ಶೀಟ್ ತಗೋಬೇಕು ಡ್ರಾಯಿಂಗ್ ಶೀಟ್ ತಗೊಂಡು ಅದು ಈ ರೀತಿಯಾಗಿ ಮಡಚಿ ಅದಕ್ಕೆ ಏನು ಮಾಡ್ಬೇಕು ಮತ್ತೆ ಸ್ಟೆಪಲ್ ಮಾಡಿರಿ ಸ್ಟೆಪಲ್ ಮಾಡಲಿಲ್ಲ ಅಂತಂದ್ರೆ ಭೀ ನೀವೇನು ಮಾಡ್ಬೋದು ಫೆವಿಕಾಲ್ನಿಂದ ನೀವು ಅಟ್ಯಾಚ್ ಮಾಡ್ಬೋದು ಏನು ಮಾಡಬೇಕು ಫೆವಿಕಾಲ್ನಿಂದ ನೀವು ಈ ರೀತಿ ಅಂತಂದ್ರೆ ಅಟ್ಯಾಚ್ ಮಾಡ್ಬೋದು ಇಲ್ಲಾಂದ್ರೆ ಸ್ಟೆಪ್ಪಲ್ಲಿಂತ ಸ್ಟೆಪ್ಪಲ್ಲಿಂತೂ ನೀವು ಹೊಡಿಬೋದು ಹೌದಾ ಆಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕು ಮಕ್ಕಳಿಗೆ ಇದು ಅದ ನೋಡ್ರಿ ಇದಕ್ಕೆ ಯಾವ ರೀತಿ ಡಿಸೈನ್ ಮಾಡಬೇಕು ಅಂತಂದೇಳಿ ನಾನು ಹೇಳ್ಕೊಡ್ತೀನಿ ಮೊದಲು ಏನು ಮಾಡಬೇಕು ಡ್ರಾಯಿಂಗ್ ಶೀಟ್ ತಗೋಬೇಕು ಇಲ್ಲಿ ನೋಡಿ ಮಕ್ಕಳಿಗೆ ಇವು ಏನದವ ಕಲರ್ ಡ್ರಾಯಿಂಗ್ ಶೀಟ್ಗಳು ಇಲ್ಲ ನೋಡು ಇವೆಲ್ಲ ಏನದ ಕಲರ್ ಡ್ರಾಯಿಂಗ್ ಶೀಟ್ಗಳೆಲ್ಲ ನಾ ತಗೊಂಡಿದ್ದೀನಿ ಈ ಕಲರ್ ಡ್ರಾಯಿಂಗ್ ಶೀಟ್ ಏನು ಮಾಡಬೇಕು ಅಂತಂದ್ರೆ ಮುಂಚೆ ನಿಮಗೆ ಯಾವುದು ಸೈಜ್ ಬೇಕು ಆ ಸೈಜ್ 4 cm x 4 cm ಇಲ್ಲಾಂದ್ರೆ 4 inch x 4 inch ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ನೀವು ಏನು ಮಾಡಬೇಕು ಡ್ರಾಯಿಂಗ್ ಶೀಟ್ ನೀವು ಕಟ್ ಮಾಡ್ಕೋಬೇಕು ನಾನು ನೋಡಬೇಕು ನಾ ಈ ರೀತಿ ಡ್ರಾಯಿಂಗ್ ಶೀಟ್ ಕಟ್ ಮಾಡ್ಕೊಂಡು ಈ ರೀತಿ ಪೀಸ್ಗಳು ನಾ ಮಾಡ್ಕೊಂಡು ಈ ರೀತಿ ಪೀಸ್ಗಳು ಮಾಡ್ಕೊಂಡಿಲ್ಲ ಇದಕ್ಕೆ ಒಂದೇ ಥರದ ಇದು ಇದರೊಳಗೆ ನನಗೆ ಎರಡು ಡಿಸೈನ್ ಬೇಕಾಗಿದೆ ನಾ ಮತ್ತೇನು ಮಾಡಿರ್ತೀನಿ ಇದರದ್ದು ಅಪೋಸಿಟ್ ಕಲರ್ ಯಾವುದೂ ಯೂಸ್ ಮಾಡ್ಕೊಳ್ಬೋದು ಇದಕ್ಕೆ ಅಪೋಸಿಟ್ ಕಲರ್ ಏನು ಮಾಡಿರ್ತೀನಿ ಸಣ್ಣ ಸಣ್ಣ ಪೀಸ್ಗಳು ಮಾಡ್ಕೊಂಡಿರ್ತೀನಿ ಇಲ್ಲಿ ನೋಡಿ ಇದು ಬ್ಲ್ಯಾಕ್ ಕಲರ್ ಮಾಡಿ ಏನು ಮಾಡಿರ್ತೀನಿ ಮಕ್ಕಳು ಇದು ಇದು ಏನು ಮಾಡ್ತೀನಿ ಇದ್ರ ಮ್ಯಾಗೆ ಅಟ್ಯಾಚ್ ಮಾಡ್ತೀನಿ ಇಲ್ಲಿ ನೋಡಿ ಇದ್ರ ಮ್ಯಾಗೆ ಏನು ಮಾಡ್ತೀನಿ ಅಟ್ಯಾಚ್ ಮಾಡ್ತೀನಿ ಇಲ್ಲಿ ನೋಡಿ ಈ ರೀತಿ ಏನು ಮಾಡಿರ್ತೀನಿ ಮಕ್ಕಳೇ ಇದಕ್ಕೆ ಈ ರೀತಿ ಅಟ್ಯಾಚ್ ಮಾಡ್ತೀನಿ ಇಲ್ಲಿ ನೋಡಿ ನಾ ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಈ ರೀತಿ ನಾ ಅಟ್ಯಾಚ್ ಮಾಡ್ಕೊಂಡು ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡ್ರ ಮಿಸ್ ಹ್ಯಾಂಗೆ ಮಾಡ್ತಾರ ಇದು ಅಂತಂದ್ರೆ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಕ್ಕೆ ಏನು ಮಾಡೋದು ಈ ರೀತಿ ಹೀಗೆ ಈ ರೀತಿ ಫೋಲ್ಡ್ ಮಾಡ್ಬೇಕು ಮಕ್ಕಳೇ ಈ ರೀತಿ ಇಲ್ಲ ಈ ರೀತಿ ಫೋಲ್ಡ್ ಮಾಡಿದ್ದಕ್ಕೆ ಏನು ಮಾಡಬೇಕು ಒಂದು ಸ್ಟೆಪಲ್ ಹೊಡಿಬೇಕು ಹೊಡ್ಕೊಂಡಿದ್ದೀನಿ ಇಲ್ಲ ಈ ರೀತಿ ನಾ ಏನು ಮಾಡ್ಕೊಂಡಿನಿ ಫೋಲ್ಡ್ ಮಾಡ್ಕೊಂಡಿನಿ ಫೋಲ್ಡ್ ಮಾಡ್ಕೊಂಡು ಇವೆಲ್ಲ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾ ಹೊಡ್ಕೊಂಡಿದ್ದೀನಿ ಇಲ್ಲ ಇದಕ್ಕೆ ಏನು ಮಾಡಬೇಕು ಗೊತ್ತದೆ ಈಗ ಫೆವಿಕಾಲ್ ನಿಂತ ಇದೆಲ್ಲ ಈ ರೀತಿ ಅಂಟಿಸ್ಕೊತ ಹೋಗ್ಬೇಕು ಮಕ್ಕಳೇ ಈ ರೀತಿ ಮಿಸ್ ಏನಪ್ಪ ಇದೇನೋ ಹಾಡು ಹೇಳಕತ್ತರು ಅಂತ ನೀವು ತಿಳ್ಕೊಬೇಡ್ರಿ ಏನಿಲ್ಲ ಈಸಿ ಅದ ಯಾವ ಮೆಥಡ್ ಏನದ ಈಸಿ ಅದ ಮಕ್ಕಳು ಇಲ್ಲ ಈ ರೀತಿ ಏನು ಮಾಡಬೇಕು ಇದಕ್ಕೆ ಅಟ್ಯಾಚ್ ಮಾಡ್ಕೊಬೇಕು ಈ ರೀತಿ ಇದಕ್ಕೆ ಏನು ಮಾಡಬೇಕು ಅಟ್ಯಾಚ್ ಮಾಡ್ಕೊಬೇಕು ಈ ರೀತಿ ನೀವು ಮನೆಯೊಳಗೆ ನೀವೇ ನಿಮ್ಮ ಕೈಯಿಂದನೇ ನೀವು ಮಾಡಿ ಹಾಕಿದ್ರು ನಿಮ್ಮದು ಪೇರೆಂಟ್ನೂ ಖುಷಿ ಆಗ್ತಾರ ನಿಮ್ದು ಅಜ್ಜಿ ಇರ್ತಾರ ಅಜ್ಜಂದ್ರು ತಾತಂದ್ರು ಏ ಎಲ್ಲರ ಹತ್ರ ಹೇಳಿರ್ತಾರವ್ರು ಅಮ್ಮ ನಮ್ಮ ಮೊಮ್ಮಕ್ಕಳು ನೋಡ್ರಿ ಕೈನಿಂದ ಮಾಡಿ ಆಕಾಶ ಬುಟ್ಟಿ ಹಾಕ್ಯಾರ ನಮ್ಮ ಮೊಮ್ಮಕ್ಕಳು ಕೈನಿಂದ ಮಾಡಿ ಆಕಾಶ ಬುಟ್ಟಿ ಹಾಕ್ಯಾರ ಅಂತಂತೇಳಿ ಅವರೆಲ್ಲ ಹೇಳ್ಕೊತಾರೆ ಮಕ್ಕಳೇ ಅದ್ರ ಸಂಬಂಧ ಏನು ಮಾಡ್ಬೋದು ನೀವು ಮನೆಯಾಗಿಂದ ಏನು ಭೀ ಸಾಮಾನ್ಯವಲ್ಲ ಪೇಪರ್ಸ್ ಅದು ತೊಗೊಂಡೇ ನೀವು ಮಾಡ್ಬೇಕು ಮಕ್ಕಳೇ ಹಾಂ ಈ ರೀತಿ ಹಚ್ಕೋಬೇಕು ಈ ರೀತಿ ಏನು ಮಾಡ್ಬೇಕು ಮಕ್ಕಳೇ ಈ ರೀತಿ ಹಚ್ಕೋಬೇಕು ಈ ರೀತಿ ಹಿಂಗೆಲ್ಲ ಸುತ್ತ ರೌಂಡ್ ಹಚ್ಕೋಬೇಕು ಮಕ್ಕಳೇ ಈ ರೀತಿ ರೌಂಡ್ ಹಚ್ಕೋಬೇಕು ಈ ರೀತಿ ರೌಂಡ್ ಎಲ್ಲ ಕಡೆ ಹಚ್ಕೋಬೇಕು ರೌಂಡ್ ಈ ರೀತಿ
ಹಚ್ಕೋಬೇಕು. ನಿಮಗೂ ಸಂತೋಷ ಅನಿಸ್ತದೆ, ಖುಷಿ ಅನಿಸ್ತದೆ. ಯಾಕೆ ಹೇಳಿ, ನಾವೇ ಕೈನಿಂದ ಮಾಡಿರ್ತೀವಲ್ಲ, ನಾವೇ ಕೈನಿಂದ ಮಾಡಿ ಹಬ್ಬದ ದಿನ ಹೊರಗಡೆ ಹಾಕಿರ್ತೀನಿ ಹಾಕಿರ್ತೀವಲ್ಲ. ನೀವು ಹಬ್ಬದಾಗ ಏನು ಮಾಡಿರ್ತಾರೆ, ಎಲ್ಲ ಮಂದಿ ಹೋಗೋ ಟೈಮಿಗೆ ನೋಡಿರ್ತಾರೆ, ಎಷ್ಟು ಚಂದ ಮಾಡ್ಯಾರಲ್ಲಪ್ಪ, ಎಷ್ಟು ಚಂದ ಮಾಡ್ಯಾರಲ್ಲಪ್ಪ ಅಂತಂತಾರೆ. ಅದು ಅಂದ ಕೂಡಲೇ ಮತ್ತೆ ಅವ್ರು ಕೇಳ್ತಾರೆ, ಏ ಯಾರು ಮಾಡ್ಯಾರ್ರಿ, ಯಾರು ಮಾಡ್ಯಾರ ಅಂತ ತಕ್ಷಣ ಏನು ಹೇಳ್ತಾರೆ ನಿಮ್ಮ ತಂದೆ ತಾಯಿ, ಏ ನಮ್ಮ ಮಕ್ಕಳು ಮಾಡ್ಯಾರ್ರಿ, ಇವೆಲ್ಲ ನಮ್ಮ ಮಕ್ಕಳು ಮಾಡ್ಯಾರ ಅಂತಂತ ಹೇಳ್ತಾರೆ. ಖುಷಿ ಆಗ್ತದಲ್ಲ ಮಕ್ಕಳೇ ನಿಮಗೆ. ಹಾಂ, ಈ ರೀತಿ ಹಚ್ಕೊಳ್ಬೇಕು. ಈ ರೀತಿ ಹಚ್ಕೊಂಡ ಕೂಡಲೇ ಏನು ಮಾಡಬೇಕು, ನನ್ನ ಹತ್ರ ಲೇಸ್ ಅದ ಮಕ್ಕಳೇ, ಇಲ್ಲ ನೋಡಿ ಈ ಲೇಸ್, ಲೇಸ್ ಇದ್ದಿದ್ದಿಲ್ಲ ಅಂತಂತಂದ್ರೆ ಇದು ಟೇಪ್ ಅದ ನೋಡಿ, ಕಲರ್ ಕಲರ್ ಟಿಸ್ಕೋ ಟೇಪ್ ಅದಲ್ಲ, ಈ ಕಲರ್ದು ಟಿಸ್ಕೋ ಟೇಪ್ನು ತಗೋಬೋದು ಮಕ್ಕಳೇ. ಇಲ್ಲ ನೋಡಿ, ಕಲರ್ದು ಟಿಸ್ಕೋ ಟೇಪ್ನು ತಗೊಂಡು ಕಲರ್ ಟಿಸ್ಕೋ ಟೇಪ್ನು ಹಚ್ಬೋದು ನೀವು. ಇಲ್ಲ ನೋಡಿ, ಈ ರೀತಿ ಇಲ್ಲ ನೋಡಿ, ಈ ರೀತಿ ಕಲರ್ದು ಟಿಸ್ಕೋ ಟೇಪ್ ಹಚ್ಬೋದು. ಈ ರೀತಿ ಕಲರ್ದು ಟಿಸ್ಕೋ ಟೇಪ್ ಹಚ್ಚಿ, ಮೇಲ್ಗಡೆ ಕೆಳಗಡೆ ಎರಡನ್ನು ಹಚ್ಚಿಬಿಡ್ರಿ. ನಿಮ್ಮ ಹತ್ರ ಯಾವುದು ಕಲರ್ ಅದಲ್ಲ ಮಕ್ಕಳೇ, ಅದು ಕಲರ್ ತಗೊಂಡು ಮೇಲ್ಗಡೆ ಮತ್ತು ಕೆಳಗಡೆ ಎರಡು ಕಡೆ ಏನು ಮಾಡಬೇಕು, ಸೆಲೋ ಟೇಪ್ ಹಚ್ಚಿಬಿಡ್ಬೇಕು. ಕಲರ್ ಕಲರ್ ಸೆಲೋ ಟೇಪ್ ಅದನ್ನು ಇದ್ದಿದ್ದಿಲ್ಲ ಮತ್ತು ಅದನ್ನು ಇಲ್ಲರಿ ಅಂತಂತಂದ್ರೆ ಡ್ರಾಯಿಂಗ್ ಶೀಟ್ ಇರ್ತದಲ್ಲ ಯಾವುದು ಡಾರ್ಕ್ ಕಲರ್, ಅದು ಡ್ರಾಯಿಂಗ್ ಶೀಟ್ ಅಂತಂದ್ರೆ ಕಟ್ ಮಾಡಿ ನೀವು ಹಚ್ಬೋದು, ಅದಕ್ಕೇನಿಲ್ಲ. ಮನೆಯೊಳಗೆ ಏನಿರ್ತದಲ್ಲ ಸಾಮಾನಿ, ಅದು ತೊಗೊಂಡು ನೀವೇನು ಮಾಡಬೇಕು, ಈ ರೀತಿ ಹಚ್ಚಬೇಕು. ಇದು ಹಚ್ಚಿದ ಕೂಡಲೇ ಏನು ಮಾಡಬೇಕು ಅಂತದ, ಈಗ ಮಿಸ್ ಇದು ಹಚ್ಚಿದ್ರಿ ಇದು ಏನಾರ ಮುಂದು ಅಂತಂದು, ಇದು ಹಚ್ಚಿದ ಕೂಡಲೇ ಏನು ಮಾಡಬೇಕು, ನಡವರಿಕೆ ಏನು ಮಾಡಬೇಕು, ಇಲ್ಲೆಲ್ಲ ಫುಲ್ಲ ಇದ್ದ ಜಾಗದಲ್ಲಿ ಏನು ಮಾಡಬೇಕು. ನಿಮ್ಮ ಮನೆಯೊಳಗೆ ಇದ್ದೀವಿ ಅಂತಂತಂದ್ರೆ ಕುಂದನ ಮುತ್ತು ಇವೇನು ಮಾಡಬೇಕು, ಇದ್ರ ನಿಂತ ಏನು ಮಾಡ್ಬೇಕು ಮಕ್ಕಳೇ, ಡೆಕೋರೇಷನ್ ಮಾಡಬೇಕು. ಇಲ್ಲ ನೋಡಿ, ಈ ರೀತಿ ಹಚ್ಚೇ ಮಾಡಬೇಕು. ಯಾವುದು ಅಪೋಸಿಟ್ ಕಲರ್ ಯಾವುದನ್ನು ತಗೋರಿ, ತಗೋರಿ ಅಂದ ಕೂಡಲೇ ಅಂದ್ರೆ ಖರೀದಿ ಮಾಡೋಕೆ ಹೋಗ್ಬೇಡ್ರಿ, ಮನೆಯೊಳಗೆ ಇದ್ದೀವಿ ಕುಂದನ ಅದು ಇದು ಮಾ ಎಲ್ಲ ಅಷ್ಟು ತಗೋರಿ. ಮತ್ತಂತಂದ್ರೆ ವೇಸ್ಟ್ ನಿಮ್ಮ ಮಮ್ಮಿದು ಸೀರೆ ಗೀರಿ ಇರ್ತಾವಲ್ಲ ಅವು ತಕ್ಕೋರಿ, ನಿಮ್ಮ ಡ್ರೆಸ್ಸಿಗೆ ಇರ್ತಾವಲ್ಲ ಅವೆಲ್ಲ ತಕ್ಕೊಂಡು ಏನು ಮಾಡಬೇಕು, ಈ ರೀತಿ ಈ ರೀತಿ ನೀವೇನು ಮಾಡಿರಿ, ಡೆಕೋರೇಷನ್ ಮಾಡಿರಿ. ಈ ರೀತಿ ಏನು ಮಾಡ್ಬೇಕು ಮಕ್ಕಳು, ನೀವೆಲ್ಲ ಡೆಕೋರೇಷನ್ ಮಾಡಬೇಕು. ಹೊರಗಡೆ ಹಾಕೋದ್ ಕೂಡಲೇ ನೋಡಿದ ಕೂಡಲೇ ಮಂದಿ ಇಷ್ಟು ನಿಮಗೆ ಅಪ್ರಿಸಿಯೇಟ್ ಮಾಡಬೇಕು, ಅಮ್ಮ ಎಷ್ಟು ಚಂದ ಆಗ್ಯದ, ಎಷ್ಟು ಚಂದ ಆಗ್ಯದ ಅಂತಂದು, ಆ ರೀತಿ ನೀವು ಮಾಡಿ. ಇಲ್ಲ ಈ ರೀತಿ ಡೆಕೋರೇಷನ್ ಮಾಡಿ, ಈ ರೀತಿ ಡೆಕೋರೇಷನ್ ಮಾಡಿದ ಕೂಡಲೇ ಇದು ಆಕಾಶ ಬುಟ್ಟಿ ಇದೇ ಇದೇ ರೀತಿನೇ ಬಿಟ್ಟರೆ ಚಂದ ಅನ್ಸಲ್ಲ ಮಕ್ಕಳು. ಇದಕ್ಕೆ ಏನು ಮಾಡಬೇಕು ಅಂತದ, ಕೆಳಗಡೆ ನೀವು ಏನು ಮಾಡಬೇಕು, ಪೇಪರ್ಸ್ಗಳು ಅಂಟಿಸ್ಬೇಕು. ಹ್ಞೂ, ಇವೇನು ಕೆಳಗಡೆ ಪೇಪರ್ಸ್ಗಳು ಅಂಟಿಸ್ಬೇಕು, ಇಲ್ಲಿ ನಾ ಪೀಸ್ಗಳು ಕಟ್ ಮಾಡಿ ನೋಡಿ ಮಕ್ಕಳು, ಇವು ಈ ರೀತಿ ಪೇಪರ್ಸ್ಗಳು ಕಟ್ ಮಾಡಬೇಕು. ಅದು ಯಾವುದು ಪೀಸ್ ತೊಗೊಂಡಿರ್ತಾರಲ್ಲ ಡ್ರಾಯಿಂಗ್ ಶೀಟ್, ಅವ್ರದ್ದೇ ಉಳಿದಿವು ಪೇಪರ್ ಮೇಲೆ ಮಾಡಬೇಕು ಈ ಥರ ಅಂತಂತಂದ್ರೆ ಪೀಸಸ್ಗಳು ಕಟ್ ಮಾಡ್ಕೋಬೇಕು. ಈ ಥರ ಪೀಸಸ್ಗಳು ಕಟ್ ಮಾಡ್ಕೊಂಡು ಏನು ಮಾಡಬೇಕು ಮಕ್ಕಳೇ, ಇದು ಹಚ್ಕೋತ ಹೋಗ್ಬೇಕು. ಈ ರೀತಿ ಒಂದೊಂದು ಕಲರ್ ಏನು ಮಾಡ್ಬೇಕು ಮಕ್ಕಳೇ, ಈ ರೀತಿ ಹಚ್ಕೊಂಡು ಹೋಗ್ಬೇಕು. ಮನೆಯಲ್ಲಿ ನಿಮ್ಮ ತಾಯಿ ಏನು ಮಾಡಿರ್ತಾರೆ ಎಲ್ಲ ಉಂಡಿ ಚಕ್ಲಿ ಎಲ್ಲನೂ ಅವ್ರು ತಾವು ಮಾಡಿರ್ತಾರೆ, ನೀವೇನು ಮಾಡಬೇಕು ಅವರಿಗೆ ಇದು ಆಕಾಶ ಬುಟ್ಟಿ ಮಾಡಿ ನೀವು ಕೊಡಬೇಕು. ಇನ್ನೊಂದು ವರ್ಡ್ ಅಂತಾರಲ್ಲ ಆಕಾಶ ಬುಟ್ಟಿಗೆ, ಮೊಪೆ ಮೊಪೆ ಅಂತಂತಂತ ನೋಡಿ ಮಕ್ಕಳು, ಹಾಂ ಅದು ಅಂತಾರೆ, ಇಲ್ಲಂತಂದ್ರೆ ಆಕಾಶ ಕಂದಿಲ್ವಿ ಅಂತಾರೆ. ಈ ರೀತಿಯಾಗಿ ಏನು ಮಾಡೋದು ಮಕ್ಕಳೇ, ನಾವು ಈ ರೀತಿಯಾಗಿ ಎಲ್ಲರೂ ಈ ರೀತಿಯಾಗಿ ಹಚ್ಚಬೇಕು. ದೀಪಾವಳಿ ಹಬ್ಬ ಅಂತ ಜಗ ಜಗ ಜಗಿಸುವ ಹಬ್ಬ ಹಬ್ಬ ಅಮ್ಮ ಇದು, ಅಷ್ಟು ಎಲ್ಲರ ಮನೆ ಮುಂದೆ ಲೈಟಿಂಗ್ ಈಗ ಅದು ಹಾಕಿ ಎಷ್ಟು ಚಂದ ಡೆಕೋರೇಷನ್ ಮಾಡಿರ್ತಾರೆ ಗೊತ್ತದಲ್ಲ ಮಕ್ಕಳೇ ನಿಮಗ. ಈ ವರ್ಷ ಏನು ಮಾಡ್ರಿ, ನಿಮ್ದು ಕೈನಿಂದೇ ನೀವೇ ಮಾಡಿ ನೀವು ಹಾಕ್ರಿ, ನೀವು ಹಾಕಿದ್ದು ನಿಮಗೆ ಎಷ್ಟು ನೀವು ಮಾಡಿದ್ದು ಇದು ಆಕಾಶ ಬುಟ್ಟಿ ನೋಡಿ ನಿಮಗೆ ಎಷ್ಟು ಸಂತೋಷ ಆಗ್ತದೆ, ನಿಮ್ಮ ತಂದೆ ತಾಯಿಗೂ ಎಷ್ಟು ಸಂತೋಷ ಆಗ್ತದೆ. ನಮ್ಮ ಮಕ್ಕಳು ಅಂತಂತಂದ್ರೆ ನಮಗೆ ಮಾಡಿ ಮನೆಯೊಳಗೆ ಹಾಕ್ಯಾರಲ್ಲ, ನಮ್ಮ ಮಕ್ಕಳೇ ಮಾಡ್ಯಾರಲ್ಲ ಅಂತಂತ ಇದು ಅನಿಸ್ತದೆ. ನಿಮ್ಮ ತಂದೆ ನಿಮ್ಮ ತಾಯಿ ಅಂತಂತಂದ್ರೆ ಮಾಡಿದ್ರು ಚಕ್ಲಿ ಅದು ಎಲ್ಲ ತಿಂದು ಕೂಡಲೇ ನಿಮಗೇನಿಸೋದು, ಅಮ್ಮ ನಮ್ಮ ಮಮ್ಮಿ ಮಾಡ್ಯಾರ ಚಕ್ಲಿ ಎಷ್ಟು ಚಂದ ಆಗ್ಯವಲ್ಲ ಅಂತ ಅನಿಸ್ತದೆ. ಅವ್ರಿಗೂ ಅನಿಸ್ಬೇಕಲ್ಲ ನೀವು ಇದು ಆಕಾಶ ಬುಟ್ಟಿ ಮಾಡಿರಿ,
ನಮ್ಮ ಮಕ್ಕಳು ಆ ಶ್ರುತಿ ಮಾಡಿದ್ರಪ್ಪ ಅಂತಂತಂತೇಳಿ ಅನಿಸ್ಬೇಕಲ್ಲ ಅವ್ರಿಗೆ. ಅದರಿಂದ ಅವ್ರಿಗೆ ಹೆಂಗೆ ನೀವು ಸಂತೋಷ ಕೊಡ್ತಿರಲ್ಲ, ಖುಷಿ ಕೊಡ್ತಿರಲ್ಲ, ನೀವು ಮಾಡಿದಾರಲ್ಲ ಮಮ್ಮಿ ಅಮ್ಮ ನೀವು ಮಾಡಿದಾರಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ರಿ ಅಂತಂತೆ ಅವ್ರಿಗೇನು ನೀವು ಖುಷಿ ಕೊಡ್ತಿರಲ್ಲ, ಅವರು ಏನು ಮಾಡ್ತಾರೆ ನಿಮಗೆ ನೀವು ನಮ್ಮ ಮಕ್ಕಳು ಈ ರೀತಿ ಮಾಡ್ಯಾರಲ್ಲ ಅಂತಂತ ಅವರು ಏನು ಮಾಡ್ತಾರೆ ಖುಷಿ ಪಡ್ತಾರೆ. ಈ ರೀತಿ ಮಾಡ್ಬೇಕು, ಈ ರೀತಿ ಮಾಡ್ಕೊಳ್ಳೆ ಏನು ಮಾಡಬೇಕು, ಇದಕ್ಕೆ ಹುಲ್ಲ ನಿಂತು ಏನು ಮಾಡಬೇಕು, ಇದಕ್ಕೆ ಮೇಲ್ಗಡೆ ಕಟ್ಟಪ್ ಮಾಡಬೇಕು, ಏನು ಮಾಡಬೇಕು ಇದಕ್ಕೆ ಮೇಲ್ಗಡೆ ಕಟ್ಟ. ಇದಕ್ಕೆ ಒಂದು ಹೋಲ್ ಹಾಕ್ಬಿಡ್ಬೇಕು, ಇಲ್ಲಿ ಒಂದು ಹೋಲ್ ಹಾಕಿ ಏನು ಮಾಡಬೇಕು ಇದಕ್ಕೆ ಮೇಲುಗಡೆ ಕಟ್ಟುವ ಹಾಗೆ ಮಾಡಬೇಕು. ಮತ್ತೆ ಇಲ್ಲಿ ಹೊಡಿಬೇಕು ಈ ರೀತಿಯಾಗಿ ನೀವು ಇದು ಈ ರೀತಿ ಏನು ಮಾಡಬೇಕು ಮಕ್ಕಳು, ನೀವು ಈ ರೀತಿಯಾಗಿ ನೀವು ಮಾಡಬೇಕು ಈ ರೀತಿ. ಇಲ್ಲಿ ನೋಡಿ ನಾ ಮಾಡಿ ನೋಡ್ರಿ, ಪೂರ್ತಿ ಕಂಪ್ಲೀಟ್ ಆಗಿದ್ದು ನಾ ಆಕಾಶ ಮಟ್ಟ ಮಾಡಿದ್ದೆ ಮಕ್ಕಳು ಎಲ್ಲರೂ ಇಲ್ಲಿ. ಈ ರೀತಿ ಏನು ಮಾಡಬೇಕು ನೀವು ಆಕಾಶ ಮುಟ್ಟಿ ಮಾಡಬೇಕು ಇಲ್ಲೋಡಿ 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 ನಾ ಮಾಡಿ ಇಲ್ಲೋಡಿ. ಇದು ಈ ರೀತಿಯಾಗಿ ಇಲ್ಲೋಡಿ ನಾ ಏನು ಮಾಡಿದ್ದೀನಿ, ಲೇಸ್ ತೊಗೊಂಡಿದ್ದೀನಿ, ಲೇಸ್ ಹಚ್ಚೀನಿ, ಇವೆಲ್ಲ ಸಾಮಗ್ರಿಗಳು ಹಚ್ಚೀನಿ, ವೇಸ್ಟ್ ಥಿಂಗ್ಸ್ ನನ್ನ ಮನೆಯಾಗೆ ಏನದಾವಲ್ಲ ಅವೆಲ್ಲ ವೇಸ್ಟ್ ಥಿಂಗ್ಸ್ ಹಚ್ಚೀನಿ, ಟೂ ಕೆಳಗಡೆ ಅಂತಂದು ಈ ರೀತಿ ಅಂತಂತಂದು ಬಿಟ್ಟಿನ ಮಕ್ಕಳು. ಮಿಸ್ ಇಷ್ಟೇ ಮಾಡಿದ್ರಿ ಮಿಸ್, ಲೈಟಿಂಗ್ ಹ್ಯಾಂಗೆ ಮಾಡ್ಬೇಕು ರೀ ಇದಕ್ಕೆ ತಕ್ಷಣ ಮಾಡಬೇಕು, ಇದು ಏನು ಮಾಡಬೇಕು ನಿಮ್ಮ ಮನೆಯೊಳಗೆ ನಾವು ಹ್ಯಾಂಗಿಂಗ್ ಮಾಡ್ಲಕ್ಕೆ ಹೊರಗಡೆ ಕಂಪೌಂಡ್ ಒಳಗೆ ಅದೇ ಹ್ಯಾಂಗಿಂಗ್ ಮಾಡ್ಲಕ್ಕೆ ಬಿಟ್ಟಿರ್ತಾರಲ್ಲ ಈ ರೀತಿ ಏನು ಮಾಡ್ಬೇಕು ಮಕ್ಕಳೇ, ಅದಕ್ಕೆ ಈ ರೀತಿ ಗಂಟು ಹಾಕ್ಬೋದು ಮೇಲ್ಗಡೆ ಅಂತಂದ್ರೆ. ನೀವು ಹಾಕ್ಲಕ್ಕೆ ಹೋಗ್ಬೇಡ್ರಿ, ನೀವು ಹಾಕ್ಲಕ್ಕೆ ಹೋಗಿ ಬಿದ್ದು ಬಿಡ್ತೀರಾ, ಅದ್ರ ಸಂಬಂಧ ನಿಮ್ಮ ಮನೆಗೆ ಯಾರನ್ನೂ ದೊಡ್ಡವ್ರು ಇರ್ತಾರಲ್ಲ ಅವ್ರಿಗೆ ಹೇಳ್ಬಿಡ್ಬೇಕು ಇದು ಹಾಕ್ರಿ ಅಂತ. ಇದು ಹಾಕಿ ತಕ್ಷಣ ಬರೀ ಇಷ್ಟೇ ಹಾಕದ ಪ್ಲೇಸ್. ಇದಕ್ಕೆ ಏನು ಮಾಡ್ಬೇಕು ಮಕ್ಕಳೇ, ಲೈಟಿನ ವೈರ್ ಇರುತ್ತೆ, ವೈರ್ ಇರ್ತವೆ ನೋಡಿ ವೈರಿಂದ ಏನು ಮಾಡ್ಬೇಕು ಮಕ್ಕಳೇ, ವೈರಿಂದ ನಿಮ್ಮ ತಂದೆ ಅಥವಾ ನಿಮ್ಮ ಅಣ್ಣಂದಿರ ಕೈತೆ ನೀವು ಕನೆಕ್ಷನ್ ಕೊಡಿಸ್ಬೇಕು. ಎಲ್ಲರೇ ಮಿಸ್ ಹೇಳ್ಯಾರ ನೀವು ಮಾಡಿ ಹಾಕ್ರಿ ಅಂತಂತ ಹೇಳ್ಯಾರ ಅಂತತ್ತೆ, ನೀವು ಮೇಲ್ಗಡೆ ಎಲ್ಲಿನೂ ಹೆಬ್ಬೋದಿಲ್ಲ, ಕರೆಂಟಿಗೆ ಯಾವುದನ್ನೂ ಹಿಡಿಯೋದಿಲ್ಲ, ಕರೆಂಟಿನ ವಸ್ತು ನೀವು ಮುಟ್ಟೋದಿಲ್ಲ, ಏನಿಲ್ಲ ಮಕ್ಕಳೇ. ನಿಮ್ಮ ಮನೆಯೊಳಗೆ ಯಾರು ನಿಮ್ಮ ಅಣ್ಣ ನಿಮ್ಮ ತಂದೆ ಯಾರು ಇರ್ತಾರಲ್ಲ ಕಾಕಂದಿರು ಯಾರು ಇರ್ತಾರಲ್ಲ ಅವ್ರಿಗೆ ದೊಡ್ಡವ್ರಿಗೆ ಕರ್ಕೊಂಡು ಇದು ಕೆಲಸ ಮಾಡಬೇಕು. ಇದು ಮಾಡಿದ ತಕ್ಷಣ ಇದು ಆಗ್ತದೆ, ಇದು ಹಾಕಿರ್ತಾರೆ, ಹಾಕಿದ ತಕ್ಷಣ ಏನು ಮಾಡಬೇಕು ಮಕ್ಕಳೇ, ಇದು ವೈರ್, ಇದು ವೈರ್ ವೈರ್ ಹಾಕಿ ಇದು ಏನು ಮಾಡಬೇಕು ವೈರ್ ಹಾಕಿ ಇದು ಕನೆಕ್ಷನ್ ನೀವು ಮಾಡಿದ್ರಲ್ಲ ಇದು ಅಂತಂತಂದ್ರೆ ಲೈಟಿಂಗ್ ಅಂತಂದ್ರೆ ತಿಳಿದ ಮಕ್ಕಳೇ. ಇಲ್ಲೋಡು ಇಲ್ಲೋಡು ಇಲ್ಲೋಡು, ಇದಕ್ಕೆ ನಿಮಗೆ ಬೇಕಾದ್ರೆ ಮಿಸ್ ಇದು ಕರೆಂಟ್ ಹಾಕಿದ ತಕ್ಷಣ ಕಾಣಿಸಲ್ಲ ಇಲ್ಲರಿ ಮಿಸ್, ಹೆಂಗೆ ಮಾಡಬೇಕ್ರಿ ಅಂದರೆ ನೀವು ಬೇಕಾದ್ರೆ ಇಲ್ಲಿ ಹೋಲ್ ಹಾಕೋಬೋದು ನೀವು ಸಣ್ಣ ಸಣ್ಣ ಏನು ಮಾಡ್ಬೇಕು ನೀವು ಇಲ್ಲಿ ಹೋಲ್ ಹಾಕೋಬೋದು. ಹೋಲ್ ಹಾಕೊಂಡ್ರೆ ಏನಾಗ್ತದೆ ಗೊತ್ತದ, ನೀವು ಒಳಗಡೆ ಏನು ಕನೆಕ್ಷನ್ ನೀವು ಲೈಟಿಂದ ಏನು ಕನೆಕ್ಷನ್ ಕೊಟ್ಟಿರ್ತೀರಲ್ಲ ಆ ಕನೆಕ್ಷನ್ ಒಳಗಿಂದ ಏನು ಲೈಟ್ ಏನಾಗ್ತದೆ ನಿಮಗೆ ಹೊರಗಡೆ ಕಾಣಿಸ್ಬೋದು. ಆ ರೀತಿನೂ ಮಾಡ್ಬೋದು. ಇಲ್ಲೋಡಿ ಇಲ್ಲೋಡಿ ಈ ರೀತಿ ಇಲ್ಲೋಡಿ, ಇದೇನಾಗಲ್ಲರಿ ಇದೇನಾಗಲ್ಲ ಮಕ್ಕಳಿದು ಈ ರೀತಿ. ಈ ರೀತಿಯಾಗಿ ನೀವು ಬೋರ್ಡ್ ಹಾಕೊಂಡ್ರಲ್ಲ ನೀವೇನು ಕನೆಕ್ಷನ್ ಕೊಟ್ಟಿರ್ತೀರಲ್ಲ ಮಕ್ಕಳ ಲೈಟಿದು, ಆ ಲೈಟ್ ಏನು ಬಲ್ಬ್ ಹಾಕಿರ್ತೀರ ನೀವು ಬಲ್ಬ್ ಹಾಕಿದ್ರೆ ಈ ಹೋಲ್ ಒಳಗಿಂದ ಏನಾಗ್ತದೆ ಅದು ಲೈಟಿಂಗ್ ಹೊರಗಡೆ ಬರ್ತದೆ ಮಕ್ಕಳೇ, ಚೆನ್ನಾಗಿ ಅನಿಸ್ತದೆ. ಹಾಂ ಇಲ್ಲೋಡಿ ಇಲ್ಲೋಡಿ ನಾ ಮಾಡಿ ನೋಡಿ ಇಲ್ಲೋಡಿ, ಮನೆಯೊಳಗೆ ಇದ್ದಂಥ ಸಾಮಗ್ರಿಗಳು ತೊಗೊಂಡು ಮಾಡಿ ಮಕ್ಕಳು ತಿಳಿತು ಮಕ್ಕಳೇ ಇಲ್ಲೋಡಿ. ಹಾಂ ಈ ರೀತಿನೂ ಮಾಡ್ಬೋದು ನೀವು, ಮತ್ತೆ ಈ ರೀತಿನೂ ಮಾಡ್ಬೋದು ನೀವು ಇಲ್ಲೋಡಿ, ಈ ರೀತಿನೂ ಮಾಡ್ಬೋದು. ಈ ರೀತಿ ಮಾಡಿ ಅಂತಂತಂತಂದ್ರೆ ನೀವು ವೈರಿಂಗ್ ಕನೆಕ್ಷನ್ ಭೀ ಕೊಡಬಹುದು, ಯಾವುದಕ್ಕಾದರೂ ವೈರಿಂಗ್ ಕನೆಕ್ಷನ್ ಲೈಟಿಂಗ್ ಕನೆಕ್ಷನ್ ಕೊಡಬೇಕಾಗ್ತದೆ ಬಿಡಿ. ಆ ರೀತಿ ಈ ರೀತಿ ಇದಕ್ಕೂ ನೀವು ಸಣ್ಣ ಸಣ್ಣ ಹೋಲ್ ಹಾಕಿನೂ ಮಾಡ್ಬೋದು ನೀವು, ಇಲ್ಲಾಂದ್ರೆ ಮುಂಚೆ ಒಳಗಡೆ ಹೋಲ್ ಹಾಕೊಂಡು ಭೀ ಮಾಡ್ಬೋದು ಮಕ್ಕಳಿಗೆ, ಯಾವ ರೀತಿ ನಿಮಗೆ ಬೇಕಲ್ಲ ಬೇಕಾಗ್ತದಲ್ಲ ಆ ರೀತಿ ನೀವು ಹೋಲ್ ಹಾಕಿ ಮಾಡ್ಬೋದು. ಹ್ಞೂ ನಿಮಗೆ ಈ ರೀತಿಯಾಗಿ ನಾನು ತೋರಿಸ್ಕೊತೀನಿ. ಈ ವರ್ಷ ದೀಪಾವಳಿಗೆ ಏನು ಮಾಡಬೇಕು ಅಂತ ನಿಮ್ಮ ಮನೆಯೊಳಗೆ ನೀವೇ ಮಾಡಿದ್ದು ಆಕಾಶ ಬುಕ್ಕಿ ಮಾಡಿದ್ದು ಹಾಕಬೇಕು, ನಿಮ್ಮ ಪೇರೆಂಟ್ಸ್ಗೆ ನೀವೇ ಮಾಡಿ ಆಕಾಶ ಬುಕ್ಕಿ ಹಾಕಿ ನೀವೇನು ಮಾಡಬೇಕು ಮಕ್ಕಳೇ ತೋರಿಸ್ಬೇಕು ಅವ್ರಿಗೆ. ಈ ವರ್ಷ ಏನು ಮಾಡಬೇಕು, ದೀಪಾವಳಿ ಅಂದರೆ ಎಲ್ಲದರಿಗೂ ಖುಷಿನ ಹಬ್ಬ ಅಲ್ಲ ಮಕ್ಕಳೇ, ಅದೇ ರೀತಿ ನೀವು ನಿಮ್ಮ ತಂದೆ ತಾಯಿ ಖುಷಿ ಪಡಿಸ್ಬೇಕು ಈ ವರ್ಷ ನೀವು ಚಂದ ಮಾಡಬೇಕು ಅಂದರೆ
ನೀವೆಲ್ಲ ಈ ರೀತಿ ತಂದೆ ತಾಯಿ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಈ ರೀತಿ ಮಾಡ್ರಿ ಮತ್ತೆ ತಿಳಿಯುತ್ತೆ ನಿಮಗೆ ಇಲ್ಲ ನೋಡಿ ಮತ್ತೆ ಇಲ್ಲ ಈ ರೀತಿ ಮಾಡ್ರಿ ಮತ್ತೆ ನೀವು ಮಾಡಿದ್ದನ್ನು ಕಳಿಸ್ಕೊಡ್ರಿ ಹಾಂ ನಾನು ನೋಡಿರ್ತೀನಿ ಹಾಂ ಯಾರು ಇಲ್ಲ ಅಂದ್ರೆ ಭೀ ನಿಮಗೆ ಏನಾದರೂ ಗೊತ್ತಾಗಲಿಲ್ಲ ಅಂತಂದ್ರೆ ನಾನು ಕಾಲ್ ಮಾಡಿ ಹಾಂ ಈ ರೀತಿ ಇರುತ್ತೆ ಹಾಂ ತಿಳಿತೀವಿ ಮತ್ತೆ ಇಲ್ಲ ನೋಡಿ